ಆಮೇಲೆ ಅವರೆಲ್ಲ ಹೇಳ್ತಾರೆ, ಅವ್ನು ಯಾರು ಲಾಯರ್ ಒಬ್ಬ, ಅವ್ರು ಅವ್ರನ್ನ ಡಿಫೆಂಡ್ ಮಾಡ್ತಾನ ಲಾಯರ್, ಅವನಿಗೆ ಒಂದು ಮಾತು ಹೇಳ್ತೀನಿ ನಾನು, ಯು ಮಸ್ಟ್ ಡಿಫೆಂಡ್ ಯುವರ್ ಕ್ಲೈಂಟ್ ಕೇಸ್ ಇನ್ ಕೋರ್ಟ್, ಪಬ್ಲಿಕಲ್ಲಿ ಅಂತ ನೀನು ಡಿಫೆಂಡ್ ಮಾಡೋದು. ಅವನು ಅಪರಾಧ ಮಾಡಿಲ್ಲ ಅಪರಾಧ ಮಾಡಿಲ್ಲ ಅಂತ 100 ಸರಿ ಹೇಳ್ತಾನೆ ಅವನು. ನಾನು ಲಾಯರ್ ಆಗೋಕ್ಕೆ ಅನ್ಫಿಟ್ ಇದ್ದಾನೆ ಅವನು. ನಾನು ಹೆಚ್ಚು ಕಮ್ಮಿ ಆದರೆ ಬಾರ್ ಕೌನ್ಸಿಲಿಂದ ಅವನಿಗೆ ಒಂದು ನೋಟಿಸ್ ಕೊಡಿಸ್ಬೇಕಂತಿದ್ದೀನಿ ನಾನು. ಪಬ್ಲಿಕ್ ಫೀಲ್ಡಿಗೆಲ್ಲ ಬಂದು ಲಾಯರ್ ಹಿಂಗೆಲ್ಲ ಬಂದು ಅವನು ಅಪರಾಧ ಮಾಡಿಲ್ಲ ಅಂತ ಹೇಳೋದನ್ನ ಅದು ಕೈ ಬಿಡಬೇಕು. ಕೋರ್ಟ್ ಲುಕಿಂಗ್ ಟು ಇಟ್. ನಾನು ಇದನ್ನು ಕೋರ್ಟಲ್ಲಿ ತಗೊಂಡೋಗ್ತೀನಿ, ಅವ್ರು ಏನೇನು ಎವಿಡೆನ್ಸ್ಗಳಿದೆ ಅದೆಲ್ಲ ತಗೊಳ್ತಾ ಇದ್ದೀನಿ, ಕಲೆಕ್ಟ್ ಮಾಡ್ತಾಯಿದ್ದೀನಿ. ಪೊಲೀಸರು ಇನ್ವೆಸ್ಟಿಗೇಷನ್ ಸರಿ ಇಲ್ಲ, ಇನ್ನೊಂದು ಸರಿ ಇಲ್ಲ ಅನ್ನೋದನ್ನ ಎಲ್ಲಿ ಬೀದಿಲಿ ಹೇಳೋದ? ಬೀದಿಲಿ ಹೇಳಕ್ಕೆ ಲಾಯರಿಗೆ ನಿನಗೆ ಓದ್ಕೊಟ್ಟಿದಾರ ನಿನಗೆ? ಅವ್ನು ಮಾಡಿಲ್ಲ ಅಂತ ಮಾಡಿಲ್ಲ ಅನ್ನೋದೇ ಯು ಮಸ್ಟ್ ಗೋ ಅಂಡ್ ಪ್ರೂವ್ ಇಟ್ ಇನ್ ದಿ ಕೋರ್ಟ್. ಅದಕ್ಕೋಸ್ಕರನೇ ನಿನ್ನ ಕರಿಕೋಟ್ ಹಾಕಿರೋದು. ಕರಿಕೋಟಿನ ಬೆಲೆ ಕಳಿಬಾರ್ದು ಲಾಯರ್ಗಳಾಗಿ. ಅವನು ಬಂದು ಬೀದಿಲಿ ನಿನ್ನೆ ನಾನು ಒಂದು ಯಾವುದೋ ಕ್ಲಿಪ್ಪಿಂಗ್ ನೋಡಿದೆ, ಏನು ಅವನು ಯಾರು ಅಪರಾಧ ಮಾಡಿಲ್ಲ ಅಂತ ಒಬ್ಬ ಇವನು ಹೇಳ್ತಾನ ಅಪರಾಧಿ, ಆ ರೀತಿ ಹೇಳ್ತಾ ಇದ್ದೀನಿ. ಇವನು ಲಾಯರ್ ನಿನ್ನ ಯಾರ ಕೇಳಿದ್ರ? ಈ ನಿನ್ನ ಡ್ಯೂಟಿ ಇರೋದು, ಯುವರ್ ಡ್ಯೂಟಿ ಈಸ್ ಬಿಫೋರ್ ಕೋರ್ಟ್, ನಾಟ್ ಇನ್ ಪಬ್ಲಿಕ್. ನೀನು ಡಿಫೆಂಡ್ ಮಾಡು ನಿನ್ನ ಕ್ಲೈಂಟ್ನ. ಎಲ್ಲರಿಗೂ ಲಾಯರ್ಗೆ ಡಿಫೆಂಡ್ ಮಾಡೋಕ್ಕೆ ನೇತಾರಾಮ್ ಗೂಡ್ಸೆಗೂ ಲಾಯರ್ ಇದ್ದರು, ರಾಜೀವ್ ಗಾಂಧಿ ಕೊಂದರಿಗೂ ಲಾಯರ್ ಇದ್ದರು, ಇಂದಿರಾ ಗಾಂಧಿ ಕೊಂದರಿಗೂ ಲಾಯರ್ ಇದ್ದರು. ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಲಾಯರ್ ಟು ಡಿಫೆಂಡ್ ಈಸ್ ಓನ್ ಕ್ಲೈಂಟ್. ಅದನ್ನು ಬಂದು ನನ್ನ ಕ್ಲೈಂಟು ಅಪರಾಧ ಮಾಡಿಲ್ಲ ಅಂತ ಬೀದಿಲಿ ಬಂದು ಕೂಗ್ತೀಯಲ್ಲ ನೀನು, ಯು ಆರ್ ಅನ್ಫಿಟ್ ಟು ಬಿಕಮ್ ಎ ಅಡ್ವೊಕೇಟ್. ನಾನು ನಿನ್ನೆ ನೋಡಿ ನಾನು ಹೇಳ್ಬೇಕಂತ ಬಾರ್ ಕೌನ್ಸಿಲಿಂದ ಈ ರೀತಿ ಎಲ್ಲ ಹೇಳಿ ಲಾಯರ್ಗಳು ಮರ್ಯಾದೆ ಬಾರ್ದು, ಕರಿಕೋಟಿನ ಮರ್ಯಾದೆ ಬಾರ್ದು. ಕರಿಕೋಟಿಗೆ ಅದರದೇ ಆದಂಥ ಪಾವಿತ್ರ ಇದೆ, ಆ ಪಾವಿತ್ರ ಗೌರವನ ಡೆಕೋರಮ್ನ ಮೇಂಟೈನ್ ಮಾಡ್ತಕ್ಕಂಥ ಕೆಲಸವನ್ನು ಒನ್ಸ್ ಎಸ್ ಬೇಕಾದ್ರೆ ಓದ್ ತಗೊಂಡ್ಮೇಲೆ ಅದು ಕೆಲಸ ಮಾಡಬೇಕು ಅಂತ ಆ ಲಾಯರ್ಗೂ ಕೂಡ ಎಚ್ಚರಿಕೆ ಕೊಡ್ತೇನೆ. ನನಗೆ ವಿಚಾರದಲ್ಲಿದ್ದು ಐ ಬಿಕಾಸ್ ಐ ಆಮ್ ದಿ ಮೆಂಬರ್ ಆಫ್ ಬಾರ್ ಕೌನ್ಸಿಲ್, ಐ ವಾಸ್ ವರ್ಕ್ಡ್ ಆಸ್ ಎ ವೈಸ್ ಚೇರ್ಮನ್ ಆಫ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಹಾಗಾಗಿ ಘನತೆ ಗೌರವವನ್ನು, ಕರಿಕೋಟಿನ ಘನತೆ ಗೌರವವನ್ನು ನಾವು ಎತ್ತಿ ಹಿಡಿಬೇಕಾಗ್ತದೆ. ನ್ಯಾಯವಾದ ರೀತಿ ನಾವೇನು ಕೋರ್ಟ್ ಮುಂದೆ ನಾವೇನು ಡಿಫೆಂಡ್ ಮಾಡಬೇಕು ಅದು ಮಾಡಬೇಕಾಗುತ್ತೆ. ಅಪರಾಧ ಮಾಡಿದಾನ ಮಾಡಿಲ್ಲ ಅನ್ನೋದು ಯಾರು ಹೇಳಬೇಕು? ವೇಸ್ಟ್ ಕೋರ್ಟ್ ಹೇಳಬೇಕು. ಅಲ್ಲಿ ಹೋಗಿ ನೀನು ಹೇಳು ಡಿಫೆಂಡ್ ಮಾಡಿದ್ರೆ ಅಂತ ಎವಿಡೆನ್ಸ್ ಇದ್ದರೆ.